ಬಾಡಿ ಮೆಷರ್ಮೆಂಟ್ ತಗೊಂಡು ಪ್ಯಾಟರ್ನ್ ರೆಡಿ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತಿದ್ಯಾ? ಅಯ್ಯೋ ಇದೇನು ತುಂಬ ಕಷ್ಟ ಇದೆಪ್ಪ, ತುಂಬ ಫಾರ್ಮುಲಾಸ್ ಎಲ್ಲ ಬರುತ್ತೆ, ನಮಗೆ ಇದು ಬರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಯೋಚನೆ ಬಿಡಿ, ಯಾಕಂದರೆ ಯಾವುದೇ ಒಂದು ಕೆಲಸ ಆದರೂ ಲೆಕ್ಕಾಚಾರದ ಮೇಲೆ ಹೋದ್ರೇ ತುಂಬ ನೀಟಾಗಿ ಕೆಲಸ ಪರ್ಫೆಕ್ಟಾಗಿ ಆಗೋದು. ಸೊ ನಾನು ಸಿಂಪಲ್ ವೇನಲ್ಲಿ ಹೇಳ್ಕೊಡ್ತಿದ್ದೀನಿ ಬಾಡಿ ಮೆಷರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ, ಬನ್ನಿ ಕಲಿಯೋಣ. ಮೊದಲಿಗೆ ನನ್ನ ಹೆಸರು ಲಕ್ಷ್ಮಿ. ಸೊ ಬಾಡಿ ಮೆಷರ್ಮೆಂಟಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ಫುಲ್ ಲೆಂತ್, ಎಷ್ಟು ಉದ್ದ ಬ್ಲೌಸ್ ಹಾಕ್ತಿದ್ದಾರೆ. ನೆಕ್ಸ್ಟ್ ಬೇಕಾಗಿರೋದು ಶೋಲ್ಡರು, ಆರ್ಮ್ ಹೋಲು, ಬಸ್ಟು, ಬಸ್ಟಲ್ಲಿ ಮೂರು ಪಾರ್ಟ್ಸು, ಅಪ್ಪರ್ ಬಸ್ಟು, ಫುಲ್ ಬಸ್ಟು, ವೇಸ್ಟು. ನೆಕ್ಸ್ಟ್ ಸ್ಲೀವು, ಸ್ಲೀವ್ ರೌಂಡು, ಫ್ರಂಟ್ ಡೀಪು, ಬ್ಯಾಕ್ ಡೀಪು, ಇದಿಷ್ಟು ಮೆಷರ್ಮೆಂಟ್ ಇದ್ದರೆ ಸೇಮ್ ಪ್ರೊಫೆಷ್ನಲ್ ಸ್ಟೈಲಲ್ಲೇ ನಾವು ಬ್ಲೌಸ್ ಕಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬ್ಲೌಸ್ನ ಫುಲ್ ಲೆಂತ್ ಬೇಕು. ಫುಲ್ ಲೆಂತ್ನ ಹಿಂದೆ ತೊಗೊಳೋದಕ್ಕಿಂತ ಮುಂದೆ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಬಸ್ಟ್ಗಿಂತ ಸ್ವಲ್ಪ ಒಂದು ಅರ್ಧ ಇಂಚು ಕೆಳಗಡೆ ಹೋದರೆ ಸಾಕಾಗುತ್ತೆ, ನಿಮಗೆ ಆ ಲೆಂತಿನ ಬ್ಲೌಸು ಪರ್ಫೆಕ್ಟಾಗಿ ಆಗುತ್ತೆ. ನಂದು 13.5 ಬರ್ತಿದೆ, ಸೊ ಇದು ನನಗೆ ಪರ್ಫೆಕ್ಟಾಗಿರುತ್ತೆ. ಇಲ್ಲ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಎಷ್ಟು ತೊಗೋಬೇಕು ಏನು ಅಂದರೆ, ಅವರವ್ರ ಹೈಟ್ ವೈಸ್ ತೊಗೋಬೋದು. ನೀವು ಯಾರು 4.10 5 ಇರ್ತಾರೋ ಅವ್ರಿಗೆ 13 ತೊಗೋಬೋದು, ನೀವು 5-14 ತೊಗೋಬೋದು, 5.4 ಯಾರು ಮೇಲೆ ಇರ್ತಾರೆ ಅವ್ರು ಕಂಪಲ್ಸರಿ ನೀವು 15 ತೊಗೋಬೋದು. ಆದರೆ ನಿಮಗೆ ಬೇಸಿಕ್ ಗೊತ್ತಿರಬೇಕು ಯಾವ ಹೈಟಿಗೆ ಎಷ್ಟು ಹಾಕ್ತಾರೆ ಅಂತ. ಇಲ್ಲೂ ನಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೀವು ಹಳೆ ಬ್ಲೌಸ್ ನೋಡ್ಕೋಬೋದು. ಸೊ ನಾನು ಹಳೆ ಎರಡೂ ತೋರಿಸ್ಕೊಡ್ತಿದ್ದೀನಿ, ಬಾಡಿ ಅಳತೆ ತೊಗೊಳೋದು ಹೇಗೆ, ಬ್ಲೌಸ್ ಮೆಷರ್ಮೆಂಟ್ನ ಇದು ಮೆಷರ್ಮೆಂಟ್ ತೊಗೊಳೋದು ಹೇಗೆ ಎರಡೂ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ಫುಲ್ ಲೆಂತ್ನ ಈ ಥರ ನೋಡ್ಕೋಬೇಕಾಗುತ್ತೆ. ಇದು 13.5 ಇದೆ, ನಂದೇ ಬ್ಲೌಸು, ಸೊ ನನಗೆ 13.5 ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟು ಶೋಲ್ಡರು, ಶೋಲ್ಡರು ಬ್ಲೌಸಲ್ಲಿ ಹೆಂಗೆ ನೋಡೋದು ಅಂತ ತೋರಿಸ್ಕೊಡ್ತೀನಿ. ಬಾಡಿನಲ್ಲಿ ನೀವು ಹೇಗೆ ತೊಗೋತೀರಾ ಅಂದರೆ ಈ ಬೋನಿಂದ ಈ ಬೋನ್ಗೆ ತೊಗೊಳ್ಳಿ, ತುಂಬ ಕೆಳಗೆಲ್ಲ ಹೋಗ್ಬೇಡಿ, ಕರೆಕ್ಟಾಗಿ ಒಂದು ಲೆಂತ್ ಬರಲಿ, ಈ ಥರ ತೊಗೊಳ್ಳಿ. ಸೊ ನನ್ನ ಶೋಲ್ಡರು 14 ಇದೆ. ನೀವು ಬ್ಲೌಸಲ್ಲಿ ತೊಗೋಬೇಕಂದ್ರೆ ಬ್ಲೌಸಲ್ಲಿ ಶೋಲ್ಡರ್ನ ನೀವು ಲೈನಿಂಗ್ ಮೇಲೆ ಇಟ್ಟರೆ ಗೊತ್ತಾಗುತ್ತೆ. ನಾನಾದರೂ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನೀವು ಬ್ಲೌಸ್ನ ಈ ಥರ ಇಡಬೇಕಾಗುತ್ತೆ ಬಟ್ಟೆ ಮೇಲೆ, ಈ ಥರ ಇಟ್ಬಿಟ್ಟು ನೀವು ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೇಕು ಎಷ್ಟು ತೊಗೊಂಡಿದ್ದಾರೆ ಅಂತ. ಈ ಥರ ಬ್ಲೌಸಲ್ಲಿ ನೋಡ್ಕೋಬೇಕು. ನಾನು ಲೈನಿಂಗಲ್ಲಿ ಕಟ್ ಮಾಡುವಾಗ ಇದನ್ನು ಇನ್ನೊಂದ್ಸಲಿ ಡೀಟೇಲಾಗಿ ಹೇಳ್ಕೊಡ್ತಿದ್ದೀನಿ. ಇವತ್ತು ನಾನು ಬರೀ ಬಾಡಿ ಮೆಷರ್ಮೆಂಟನ್ನ ಯಾಕೆ ಎಲ್ಲರೂ ಕಷ್ಟಪಡ್ತಿದ್ದಾರೆ ಅದ್ರ ಮೇಲೆ ನೋಡೋಣ ಅಂತ ಬಂದಿದ್ದೀನಿ. ಸೊ ಈಗ ಶೋಲ್ಡರ್ ಆಯಿತು. ಶೋಲ್ಡರ್ ಆದಮೇಲೆ ನಮಗೆ ಮೇನ್ ಬೇಕಾಗಿರೋದು ಆರ್ಮ್ ಹೋಲ್. ಇಲ್ಲೇ ತುಂಬ ಜನ ಪ್ರಾಬ್ಲಮ್ ಮಾಡೋದು. ಇದು ಏನು ಕಷ್ಟ ಏನಿಲ್ಲ, ತುಂಬ ಸಿಂಪಲ್ಲು, ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಥರ ಕ್ವಾಲಿಟಿ ನಾನು ಹೊಲ್ಕೊಂಡಿದ್ದೀನಿ ಅಂತ. ಸೊ ಆರ್ಮ್ ಹೋಲ್ ರೌಂಡ್ನ ಈ ಥರನೇ ತೊಗೊಳ್ಳಿ, ಕೈಯೆಲ್ಲ ತುಂಬ ಮೇಲೆಲ್ಲ ಎತ್ತಿಸಿ ತೊಗೋಬೇಡಿ, ಈ ಥರ ಒಂದು ಫುಲ್ ರೌಂಡ್ ಬರಲಿ. ನೋಡ್ಬೋದು ನೀವು ಆರ್ಮ್ ಹೋಲ್ ರೌಂಡು ಇದೇ ಥರ ತೊಗೋಬೇಕು. ಸೊ ನನ್ನ ಆರ್ಮ್ ಹೋಲ್ ಬಂದು 14 ಇದೆ. ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿದೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಬ್ಲೌಸಲ್ಲಿ ನೋಡ್ಬೋದು, ಬ್ಲೌಸಲ್ಲಿ ಬ್ಯಾಕ್ ಸೈಡಿಂದ ಹಾರ್ಮೋಲ್ ನೋಡ್ಬೋದು ನೀವು ಎಷ್ಟಿದೆ ಹಾರ್ಮೋಲ್ ರೌಂಡು ಅಂತ. ಸೊ 7 ಕರೆಕ್ಟಾಗಿದೆ. ಸೊ ನನ್ನ ಹಾರ್ಮೋಲ್ 14, ಶೋಲ್ಡರ್ 14, ಹಾರ್ಮೋಲ್ 14. ನೆಕ್ಸ್ಟ್ ಮೇನ್ ಮೇನ್ ಅಂದರೆ ಮೇನ್ ಇದೆ ಬಸ್ಟ್. ಈ ಬಸ್ಟಲ್ಲಿ ಮೂರು ಪಾರ್ಟ್ಸು, ಅಪ್ಪರ್ ಬಸ್ಟು, ಫುಲ್ ಬಸ್ಟು, ಮತ್ತು ವೇಸ್ಟು. ನನ್ನ ಅಪ್ಪರ್ ಬಸ್ಟ್ ಬಂದು ಇದೇ ಥರ ಟೈಟಾಗೇ ತೊಗೋಬೇಕು ನೀವು, ಎಲ್ಲೂ ಲೂಸ್ ಮಾಡೋದು ಬೇಡ, ತುಂಬ ಎಳೆಯೋದೆಲ್ಲ ಬೇಡ. ನನ್ನ ಅಪ್ಪರ್ ಬಸ್ಟ್ ಬಂದು 33. ನೀವು ಇದನ್ನು ಬ್ಲೌಸಲ್ಲಾದರೂ ಹೇಗೆ ನೋಡ್ಕೋತೀರಾ ಅಂದರೆ ಈ ಉಕ್ ಸೈಡ್ ಇರುತ್ತಲ್ಲ, ಈ ಉಕ್ ಸೈಡಲ್ಲಿ ನೀವು ನೋಡ್ಕೋಬೋದು. ಇದು 8.25 ಬರ್ತಿದೆ. ಸೊ 8.25 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ 33 ಕರೆಕ್ಟಾಗಿ ಬರುತ್ತೆ. ಸೊ ನನ್ನ ಅಪ್ಪರ್ ಬಸ್ಟ್ ಬಂದು 33. ಈಗ ಫುಲ್ ಬಸ್ಟು,
ನನ್ನ ಫುಲ್ ಬಸ್ಟ್ ಬಂದು 35. ನೀವು ಇದೇ ಥರನೇ ತೊಗೊಳ್ಳಿ, ಲೂಸು ಟೈಟು ಎಲ್ಲ ಬೇಡ, ಲೂಸಿಂಗ್ ಎಲ್ಲ ಆಮೇಲೆ ನೋಡೋಣ. ಕರೆಕ್ಟಾಗಿ ಮೇಲಿಂದನೇ ಬರಲಿ, ಇದೇ ಥರನೇ, ತುಂಬ ಕೆಳಗೆಲ್ಲ ಹೋಗೋದು ಬೇಡ. ನನ್ನ ಫುಲ್ ಬಸ್ಟ್ ಬಂದು 35. ನೆಕ್ಸ್ಟು ವೇಸ್ಟ್, ವೇಸ್ಟ್ನು ಅಷ್ಟೇ, ನೀವು ಅಪ್ಪರ್ ಬಸ್ಟ್ ಏನು ತೊಗೊಂಡ್ರು ಅದೇ ಮೆಥಡಲ್ಲೇ ತೊಗೊಳ್ಳಿ. ನನ್ನ ವೇಸ್ಟ್ 29. ನೀವು ಬ್ಲೌಸಲ್ಲೂ ನೋಡ್ಕೋಬೋದು ವೇಸ್ಟ್ನ. ಸೊ ಇಲ್ಲಿ ಲಾಕ್ ಆಗ್ತೀವಲ್ಲ, ಇದನ್ನು ಮೈನಸ್ ಮಾಡಿ ತೊಗೊಳ್ಳಿ. ಸಾರಿ, ಉಕ್ಸು. ಸೊ 29 ಕರೆಕ್ಟಾಗಿದೆ. ಈಗ ನಮಗೆ ನೆಕ್ಸ್ಟ್ ನಾವು ತೊಗೋಬೇಕಾಗಿರೋದು ಸ್ಲೀವು. ನಾವು ಎಲ್ಲಿ ಶೋಲ್ಡ್ರನ್ನ ಸ್ಟಾಪ್ ಮಾಡಿದ್ವೋ ಅಲ್ಲಿಂದ ತೊಗೊಳ್ಳೋದು. ಸ್ಲೀವ್ ಎಲ್ಲ ಅವ್ರವ್ರ ಇಷ್ಟ, ಎಷ್ಟು ಉದ್ದ ಬೇಕು, 3 ಇಂಚು, 5 ಇಂಚು, ಎಲ್ಬೋ ಸ್ಲೀವ್ಸು, 3/4 ಎಲ್ಲ ತೊಗೋತಾರೆ. ಸೊ ನಾನಿವಾಗ ನಿಮಗೆ ಎಲ್ಬೋ ಸ್ಲೀವ್ಸ್ನ ಹೇಳ್ಕೊಡ್ಬೇಕು ಅಂತಿದ್ದೀನಿ, ಯಾಕಂದರೆ ತುಂಬ ಜನ ಮಿಸ್ಟೇಕ್ ಮಾಡೋದು ಇಲ್ಲಿನೇ. ಎಲ್ಬೋ ಸ್ಲೀವ್ ಅಂದರೆ ಸಾಕು, ಸ್ಲೀವ್ ರಿಂಕಲ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಯಾಕೆ ಬರ್ತಿದೆ ನಾನು ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಹೇಳ್ತಿದ್ದೀನಿ. ಮತ್ತು ನೆಕ್ಸ್ಟು ಸ್ಲೀವ್ ರೌಂಡು ಇದೇ ಥರ ತೊಗೊಳ್ಳಿ. ನನ್ನ ಸ್ಲೀವ್ 10 ಮತ್ತು ಸ್ಲೀವ್ ರೌಂಡು 9 ಇದೆ. ಸ್ಲೀವು ಸ್ಲೀವ್ ರೌಂಡು 9 ತೊಗೋತಿದ್ದೀನಿ. ಫ್ರಂಟ್ ಡೀಪು ಬ್ಯಾಕ್ ಡೀಪು ಇದು ಅವ್ರವ್ರ ಇಷ್ಟ. ಸೊ ಫ್ರಂಟ್ ಡೀಪು 6 ಇಂದ 7.5 ವರೆಗೂ ಹಾಕ್ತಾರೆ. 6 ಅಂದರೆ ಸ್ವಲ್ಪ ಏಜ್ ಆಗಿರೋರು ಮೇಲೂ ಹಾಕ್ತಾರೆ, ನಾರ್ಮಲಾಗಿ ಎಲ್ಲರೂ 6 ತೊಗೋತಾರೆ. ಬ್ಯಾಕ್ ಡೀಪು 8 ಇಂದ 12 ವರೆಗೂ ತೊಗೋತಾರೆ. ಈಗೆಲ್ಲ ಇನ್ನೂ ಜಾಸ್ತಿ ಇದೆ, ಜಸ್ಟ್ ಒಂದು ಟೈಯಿಂಗು ಅಥವಾ ಒಂದು ಉಕ್ಸು ಅಷ್ಟೇ ಬರ್ತಿದೆ, ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಸೊ ಈಗ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ, ನಾನು ಫ್ರಂಟ್ ಡೀಪು 7 ತೊಗೋತೀನಿ, ಬ್ಯಾಕ್ ಡೀಪು 10 ತೊಗೋತಿದ್ದೀನಿ. ನಾರ್ಮಲಾಗಿ ನಾನು 10 ಹಾಕಲ್ಲ, ಯಾಕಂದರೆ ನಂಗೆ ಜಾಸ್ತಿ ಅನಿಸುತ್ತೆ. ನಾನು ಹಾಕಿರೋದು ಇವಾಗ 8, ನನಗೆ ಇದು ಪರ್ಫೆಕ್ಟಾಗಿದೆ. ಸೊ 10 ಯಾಕೆ ನಾನು ತೊಗೋತಿದ್ದೀನಿ ಅಂದರೆ, ತುಂಬ ಜನ ಮಿಸ್ಟೇಕ್ ಮಾಡೋದು 10 ಮೇಲೆ ಹೋದ್ರೇ ಅಲ್ಲಿ ನಮ್ಮ ಶೋಲ್ಡ್ರ್ ಡ್ರಾಪ್ ಆಗ್ತಿದೆ, ಆರ್ಮಲ್ಸ್ ಹತ್ರ ರಿಂಕಲ್ಸ್ ಬರ್ತಿದೆ, ಇಲ್ಲಿ ಟೈಟ್ ಬರ್ತಿದೆ, ಈ ಥರ ಪ್ರಾಬ್ಲಮ್ ಎಲ್ಲ ಯಾವಾಗ ಬರುತ್ತೆ ಅಂದರೆ, ನಾವು ಬ್ಯಾಕ್ ಡೀಪು ಜಾಸ್ತಿ ಕೊಟ್ಟಾಗಲೇ ಈ ಥರ ಪ್ರಾಬ್ಲಮ್ ನಮ್ಗೆ ಸ್ಟಾರ್ಟ್ ಆಗೋದು. ಹಾಗಾಗಿ ನಾನು 10 ಮತ್ತು ಸ್ಲೀವ್ಸು 10 ತೊಗೋತಿದ್ದೀನಿ, ಇಲ್ಲಿನೇ ಪ್ರಾಬ್ಲಮ್ ಆಗೋದು. ಸೊ ನೆಕ್ಸ್ಟು ಈ ಮೆಜರ್ಮೆಂಟ್ ಇಟ್ಕೊಂಡು ಪ್ಯಾಟರ್ನ್ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ನಿಮ್ಗೆ ಏನಾದರೂ ಇಲ್ಲೂ ಡೌಟ್ ಇದೆ ಅಂದರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸಿ.